ಹಲವು ದಿವಸಗಳ ನಂತರ ನಾನು ಪುನಃ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಇದು ಬಂದ್ಬಿಟ್ಟು ಲಿಬೋ ಕಾಯಿನ್ ಅಂತ. ಈಸ್ಟ್ ಇಂಡಿಯಾ ಕಂಪನಿಯವರು 1616 ಇದನ್ನು ಮಾಡ್ತಾರೆ. ಇದನ್ನು ಮಾಡೋದು ಅಂದರೆ ಹೆಂಗೆ ಅಂತ ಹೇಳಿದ್ರೆ, ಇದಕ್ಕೆ ಇದು ನಮ್ಮ ಭಾರತದ ಪರಂಪರೆಯ ಋಷಿಮುನಿಗಳಿಂದ ಮಾಡಲ್ಪಡುವಂಥ ಕಾಯಿನ್ ಇದು. ಈ ಕಾಯಿನನ್ನು ಮಾಡಲಿಕ್ಕೆ ತುಂಬ ಕಷ್ಟಪಡ್ತಾರೆ. ಈ ಕಾಯಿನನ್ನು ಮೊದಲನೇ ಗುಣಗಳನ್ನು ನಾನು ಹೇಳಿದ್ರೆ, ಇದು ಅತ್ಯಂತ ಪವರ್ಫುಲ್ ಕಾಯಿನ್. ಇದರಲ್ಲಿ 3 ಪಾಯಿಂಟ್ಗಳಿರ್ತವೆ. ಇವುಗಳನ್ನು ನಾವು ತಗೊಂಡೋಗಿ ಬಿಸಿಲಲ್ಲಿ ಅಥವಾ ಹೊರಗಡೆ ನಾವಿಟ್ಟಾಗ ಏನಾಗುತ್ತೆ ಅಂತೇಳಿದ್ರೆ, ಸೂರ್ಯನಿಗೆ ಸುತ್ತ ಒಂದು ಮಾರ್ಕ್ ಆಗುತ್ತೆ. ನಂತರ ಅದರ ಮೇಲುಗಡೆ ಮೋಡಗಳು ಕಟ್ತವೆ, ಸೂರ್ಯನಿಗೆ ಮೋಡವನ್ನು ಕಟ್ತದೆ, ಮೋಡವನ್ನು ಕಟ್ಟ ಅತಿ ಸಣ್ಣದಾಗಿ ಮಳೆ ಹನಿಲಿಕ್ಕೆ ಶುರುವಾಗುತ್ತೆ. ಎರಡು 1-1.5 ಗಂಟೆಗಳ ಕಾಲ ಇದನ್ನು ಇಟ್ಟು ಕೂಡಲೇ ಈ ಥರ ಮಳೆ ಬರುವಂಥ ಒಂದು ಚಾನ್ಸಸ್ ಇದೆ. ಅಲ್ಲದೆ ಇದು ಇಟ್ಟು ಕೂಡಲೇ ಇದರ ಸುತ್ತ ಹದ್ದುಗಳು ಬಂದು ಹಾರಾಡ್ತವೆ. ಇವು ಯಾರು ಈಸ್ಟ್ ಇಂಡಿಯಾ ಕಂಪನಿಯ ಬ್ರಿಟಿಷರು ಮಾಡಿದ್ದಲ್ಲ. ಇದನ್ನು ನಮ್ಮ ಋಷಿಮುನಿಗಳ ಜೊತೆ ಸೇರಿಕೊಂಡು ಅವ್ರು ಏನ್ಮಾಡ್ತಾರೆ ಅಂತ ಹೇಳಿದ್ರೆ, 1616 5 ಗಂಟೆಗಳು ಹೆಚ್ಚು ಕಾಲ ಗ್ರಹಕೂಟ ಇರ್ತದೆ. ಗ್ರಹಕೂಟ ಅಂತ ಸಂಪೂರ್ಣ ಸೂರ್ಯಗ್ರಹಣ ಇರ್ತದೆ. ಆ ಟೈಮಲ್ಲಿ ಈ ಋಷಿಮುನಿಗಳ ಸಹಾಯದಲ್ಲಿ ಈ ತಾಮ್ರದ ನಾಣ್ಯವನ್ನು ಮಾಡ್ತಾರೆ, ಋಷಿಮುನಿಗಳನ್ನು ಸೇರಿಸ್ಕೊಂಡು ಮಾಡ್ತಾರೆ. ಇದು ಹಲವಾರು ಇದರಲ್ಲಿ ಹಲವಾರು ತೂಕಗಳ ಕಾಯಿನ್ಗಳು ಇರ್ತವೆ. ಜಸ್ಟ್ ಅದರಲ್ಲಿ 1616 ತರಿಸಿದ ಕಾಯಿನ್ಗಳಲ್ಲಿ 42 ಗ್ರಾಮದ 3 ತುಂಡುಗಳಿರ್ತವೆ, 65 ಗ್ರಾಮದ 3 ತುಂಡುಗಳಿರ್ತವೆ, 82 ಗ್ರಾಮದ 3 ತುಂಡುಗಳಿರ್ತವೆ, 200 ಗ್ರಾಮದ 3 ತುಂಡುಗಳೇ, 260 ಗ್ರಾಮದ 2 ತುಂಡುಗಳು, 300 ಗ್ರಾಮದ 2 ತುಂಡುಗಳು. ಹೀಗೆ ಹಲವಾರು ತುಂಡುಗಳನ್ನು ಇಂಥ ಪೀಸುಗಳನ್ನು ಮಾಡಿಬಿಟ್ಟು ಇವ್ರು ಏನು ಮಾಡ್ತಾರೆ, ಇವುಗಳನ್ನ ಇಟ್ಕೊಳ್ತಾರೆ. ಇವುಗಳನ್ನ ಏನು ಮಾಡ್ತಾರೆ ಅಂತಂದರೆ, ಕೆಲವು ರಾಜರು ಮಹಾರಾಜರುಗಳು ಇವುಗಳನ್ನ ತಗೊಳ್ತಾ ಇದ್ರು. ಅವುಗಳನ್ನ ತಗೊಂಡು ಯುದ್ಧಕ್ಕೆ ಹೋಗುವಾಗ ಎಲ್ಲಾದರೂ ಮಳೆ ಇಲ್ಲ ಅಂದಾಗ ಇವುಗಳನ್ನು ಅವರ ಪೆಟ್ಟಿಗೆ ಮರದ ಬಾಕ್ಸ್ನಲ್ಲಿ ಇಟ್ಕೊಳ್ತಾರೆ. ಅವುಗಳನ್ನು ತೆಗೆದು ಬಿಸಿಲಿಗಿಟ್ಟಾಗ ಆ ಏರಿಯಾದಲ್ಲಿ ಮೋಡಗಳು ಬಂದು ಮೋಡಗಳಿಂದ ಮಳೆಯಾಗಿ ಅವರಿಗೆ ಬೇಕಾದಷ್ಟು ನೀರು ಸಿಕ್ತಿತ್ತು. ಈ ಕಾಯಿನ್ ಈಗಲೂ ಕೆಲವು ಭಾರತದಲ್ಲಿ ಹಲವರು ಕಡೆ ಇದೆ, ಹೊರಗಡೆನೂ ಇದೆ ಅಂತಾರೆ. ತುಂಬ ಕಾಸ್ಟ್ಲಿಯೆಸ್ಟ್ ಕಾಯಿನ್ಗಳು ಇವೆಲ್ಲ, ಇವು ಸಿಕ್ಕೋದಿಲ್ಲ. ಇವುಗಳಲ್ಲಿ ನಮ್ಮ ಋಷಿಮುನಿಗಳು ಎಷ್ಟು ಚೆನ್ನಾಗಿದ್ರು, ಯಾವ ರೀತಿ ಇವುಗಳ ಬಗ್ಗೆ ಅಭ್ಯಾಸ ಮಾಡಿದರು, ನಮ್ಮ ಋಷಿಮುನಿಗಳು ಎಷ್ಟು ಫೇಮಸ್ ಆಗಿದ್ರು ಎಂಬುದಕ್ಕೆ ಈ ವಿಡಿಯೋವನ್ನು ಮಾಡಿದೆ. ನಮ್ಮ ಋಷಿಮುನಿಗಳಲ್ಲಿ ಇದ್ದಂಥ ಶಕ್ತಿ ತಾಕತ್ತು, ಸೂರ್ಯಗ್ರಹಣ, ಚಂದ್ರಗ್ರಹಣ, ಅವುಗಳೊಡಕಡೆ ಗ್ರಹಕೂಟಗಳು, ಇವುಗಳನ್ನು ನೋಡಿ ಇಂಥ ಕಾಯಿನ್ಗಳನ್ನು ಮಾಡ್ತಾರೆ ಅಂತೇಳಿದ್ರೆ, ಅವರಿಗಿರುವಂಥ ಪವರು, ಅವರಿಗಿರುವಂಥ ತಾಕತ್ತು, ಅವರಿಗಿರುವಂಥ ಶಕ್ತಿಗಳನ್ನು ನಾವು ತಿಳ್ಕೋಬೇಕು. ಇದೇ ರೀತಿ ಈ ಕಾಯಿನ ಮೇನ್ ಗುಣಲಕ್ಷಣಗಳೇನು ಅಂತ, ಇದರಲ್ಲಿ ಇರೇಡಿಯಂ ಅಂತ ಕೆಲವು ವಸ್ತುಗಳು, ಯುರಾನಸ್ ಅಂತ ಕೆಲವು ವಸ್ತುಗಳನ್ನೆಲ್ಲ ಹಾಕಿ ಅವುಗಳನ್ನು 3 ಪಾಯಿಂಟ್ ಮಾಡಿರ್ತಾರೆ. ಆ 3 ಪಾಯಿಂಟ್ಗಳು ಅವುಗಳನ್ನ ಚಾರ್ಜ್ ಮಾಡಿರ್ತಾರೆ. ಇವುಗಳನ್ನ ಸಮುದ್ರದ ಬದಿಯಲ್ಲಿ ಓಪನ್ ಮಾಡ್ಬೋದು. ಈಗಿನ ಸೈಂಟಿಸ್ಟ್ಗಳು ತಗೊಂಡಿಗೆ ಸಮುದ್ರದ ಬದಿಯಲ್ಲಿ ಇವುಗಳನ್ನೇನು ನಾವು ಒಳ್ಳೆ ಜಾಗದಲ್ಲೇನು ಓಪನ್ ಮಾಡುವಂಗಿಲ್ಲ. ಇವುಗಳ ಮೇನ್ ಗುಣಲಕ್ಷಣ, ನಾನು ಇವುಗಳನ್ನು ಒಂದ್ಸಾರಿ ಎಲ್ಲ ನೋಡಿದ್ದೀನಿ, ಯಾರೋ ಒಬ್ಬರು ಮನೆಯಲ್ಲಿ ನಾನು ನೋಡಿದೆ. ಇವುಗಳನ್ನು ನಾವು ಹೊರಗಡೆ ಬಿಸಿಲಿಗಿಟ್ಟು ಕೂಡಲೇ ಇದರ ಮೇಲ್ಗಡೆ ಈ ಕಾಯಿನ ನೆಟ್ಟಿಗೆ ಮೇಲುಗಡೆ ಆಕಾಶದಲ್ಲಿ ಹದ್ದುಗಳು ಇದಕ್ಕೆ ಸರೌಂಡಿಂಗ್ ಆಗಿ ಸುತ್ತುತ್ತಾ ಇರ್ತವೆ. ಕ್ಲೀನಾಗಿ ಸುತ್ತದೆ, ನಮ್ಮ ಕಣ್ಣಿಗೆ ಕಾಣ್ತಾ ಇರ್ತದೆ, ಮೇಲುಗಡೆ ಸುತ್ತುತ್ತಾ ಇರ್ತದೆ. ಅದಲ್ಲದೆ ಈ ಕಾಯಿನ ನಾನು ಹೇಳ್ದಂಗೆ ತುಂಬ ನೀರ ಬಿಟ್ಟು ಒಂದು 1/2 ಗಂಟೆ 20 ನಿಮಿಷ 30 ನಿಮಿಷ ಕಳೆದ ಮೇಲೆ ಅದರ ಸುತ್ತ ಮೆಲ್ಲೆ 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 ವಾತಾವರಣಗಳು ಮೆಲ್ಲೆ ತಣ್ಣಗಾಗ್ತಾ ಸೂರ್ಯನನ್ನು ಮೋಡ ಮುಚ್ಚಿಕೊಳ್ತದೆ. ಮೋಡ ಮುಚ್ಚಿಕೊಂಡು ಸಣ್ಣ ಪ್ರಮಾಣದಲ್ಲಿ ಮನೆ ಅನಿಲಿಕ್ಕೆ ಶುರುವಾಗುತ್ತೆ. ಕೆಲವು ಕಡೆಗಳಲ್ಲಿ ಅತ್ಯಂತ ಮೊದಲು ಅತ್ಯಂತ ವೇಗವಾಗಿ ಬೀಳುತ್ತಿತ್ತು ಅಂತ ಇದ್ದಾರೆ. ನಾನು ನೋಡಿದ್ದೇನೆ ಮಳೆ ಬೀಳೋದನ್ನು, ಅತಿ ಸಣ್ಣ 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 ಡ್ರಿಸ್ಲಿಂಗ್ ಸಣ್ಣ ಸಣ್ಣ ಅನಿಲುಗಳು ಬೀಳೋದನ್ನು ಅದರೊಟ್ಟಿಗೆ ನಾವು ತೆಗೆದು ನಾವು ಒಳಗಡೆ ಇಟ್ಕೊಂಡಿದ್ದೇವೆ. ಇಂಥ ಕಾಯಿನ್ಗಳು ಭಾರತದಲ್ಲಿ ಬೇಕಾದಷ್ಟಿವೆ. ಇವುಗಳನ್ನು ಈಗ ಏನಂತಾರೆ, RP ರೈಸ್ ಪುಲ್ಲಿಂಗ್ ಪವರ್ ಅಂತ ಹೇಳ್ಕೊಂಡು ಇವುಗಳನ್ನು ಮಾರಾಟ ನಡೀತಾ ಇದೆ. ಆದರೆ ಇಂಥ ಕಾಯಿನ್ಗಳು ನಾವು ಉಳಿಸ್ಕೊಳ್ಬೇಕಾಗಿದ್ದು ನಮ್ಮ ಕರ್ತವ್ಯ. ಆದರೆ ಈ ಕಾಯಿನ್ಗಳು ಇದೆ, ಈಗಲೂ ಇದೆ, ಈಗಲೂ ಮಾರಾಟದ ಹಂತದಲ್ಲಿದೆ. ಕೆಲವರು ಮಾರ್ತಾ ಇದ್ದಾರೆ, ಕೆಲವರು ಇಟ್ಕೊಂಡಿದ್ದಾರೆ. ಆದರೆ ಇಂಥ ಕಾಯಿನ್ಗಳು ನಮ್ಮ ಭಾರತ ದೇಶದಲ್ಲಿ 1616 ಮಾಡಿದ್ರು ಅಂದರೆ ನಮ್ಮ ಭಾರತದ ಪರಂಪರೆ, ನಮ್ಮಲ್ಲಿ ಯಾರೂ ಮಾಡದಿರುವ ಮೊದಲೇ ನಮ್ಮಲ್ಲಿ ಇಂಥದ್ದೆಲ್ಲ ಮಾಡಿ ಇಟ್ಕೊಂಡಿದ್ರು. ಇವುಗಳ ಬಗ್ಗೆ ನಿಮಗೊಂದು ಐಡಿಯಾ ಇರಲಿ, ಲಿಬೋ ಕಾಯಿನ್ ಅಂದರೆ ಏನು, ಹೆಂಗಿರಬೇಕು, ಏನಾಗಿರ್ತದೆ, ಇದರಿಂದ ಏನು ಮಾಡ್ಬೋದು ಎಂಬುದನ್ನು ಒಂದು ತಿಳಿಸ್ಕೊಟ್ಟಿದ್ದೇನೆ. ಧನ್ಯವಾದಗಳು. ಥ್ಯಾಂಕ್ಸ್. ನನ್ನ ವಿಡಿಯೋವನ್ನು ನೋಡ್ತಾ ಇರಿ. ಹಾಗಾಗಿ ಥ್ಯಾಂಕ್ ಯು.